ನೋಡಿ, ನನ್ನ ಜಾತಕ ನೋಡಿ ಗುರುಬಲದ ಪ್ರಕಾರನೇ ಮೂರ್ತನ ಇಟ್ಕೊಟ್ಟಿದ್ದಾರೆ. ನಿಮಗೇನಾದರೂ ಕನ್ಫ್ಯೂಷನ್ ಇದ್ರೆ ಅಥವಾ ಡೇಟ್ಸ್ ಏನಾದರೂ ಚೇಂಜ್ ಮಾಡ್ಕೋಬೇಕಾದ್ರೆ ಐ ಆಮ್ ಓಕೆ. ಅಯ್ಯೋ, ಅದರಲ್ಲೇನಿದೆ, ನಮ್ಗೆ ಯಾವ ಕನ್ಫ್ಯೂಷನೂ ಇಲ್ಲ. ನೀವೇ ಜಾತಕ ತೋರಿಸಿದ್ದೀರಾ ಅಂದರೆ ನಮಗೆಲ್ಲ ಓಕೆ. ಏನಾಗಿಸ್ತೀಯಾ? ಎಸ್ ಮಾಮ್, ನೀವೆಲ್ಲ ಹೇಗೆ ಹೇಳ್ತಿರೋ ಹಾಗೆ. ಏನು ಪೊಮ್ಮಿ ಚಿಕ್ಕು, ಓಕೆ ನೀವೆಲ್ಲ ಓಕೆ ಅಂದರೆ ನನಗೂ ಓಕೆ. ನನಗೂ ಯಾವ ಅಭ್ಯಂತರನೂ ಇಲ್ಲ ಕಣಪ್ಪ. ಸರಿ, ಹಾಗಾದರೆ ನಾನು ರಂಜನ್ ಒಂದು ಕಾಲ್ ಮಾಡಿಬಿಟ್ಟು ಅಪ್ಡೇಟ್ ಮಾಡ್ಬಿಡ್ತೀನಿ. ಅರೆ, ಅವಳೇ ಫೋನ್ ಮಾಡ್ತಿದ್ದಾಳೆ. ಎಕ್ಸ್ಕ್ಯೂಸ್ ಮೀ. ಹಾಂ ವಿ, ನಿನಗೆ ಕಾಲ್ ಮಾಡೋಣ ಅಂದ್ಕೊಂಡಿದ್ದೆ, ಅಷ್ಟರಲ್ಲಿ ನೀನೇ ಕಾಲ್ ಮಾಡಿಬಿಟ್ಟೆ. ಅದು ಎಂಗೇಜ್ಮೆಂಟ್ ಡೇಟು ಓಕೆ ಆಗಿದೆ, ಅದನ್ನು ಹೇಳ ಅಂದ್ಕೊಂಡು ನೀನು ಕಾಲ್ ಮಾಡ್ತಿದ್ದೆ. ನನಗೆ ಸರ್ಪ್ರೈಸ್ ಕೊಡ್ತೀಯಾ ಅಲ್ವಾ ಬ್ರೋ ನೀನು? ಸೊ ನೌ ಇಟ್ಸ್ ಮೈ ಟರ್ನ್. ಸರ್ಪ್ರೈಸಾ? ಏನದು? ನಾನೀಗ ಏರ್ಪೋರ್ಟಲ್ಲಿ ಇದ್ದೀನಿ. ವಾಟ್, ಆರ್ ಯು ಸೀರಿಯಸ್? ವಿ, ಕರೆಕ್ಟಾಗಿ ಹೇಳು, ಎಲ್ಲಿದ್ದೀನಿ ನೀನು? ಈಗ ತಾನೇ ಜಸ್ಟ್ ಲ್ಯಾಂಡ್ ಆದೆ. ವಾವ್, ಐ ಲವ್ ಯು ಸರ್ಪ್ರೈಸ್. ಓಕೆ, ನಾನು ಈಗಲೇ ಹೊರಡ್ತೀನಿ. ಹಾಂ, ಯಾ, ಸಿ ಯು ದೇರ್. ಯಾ, ಬಾಯ್ ವೃಂದಾ. ಓಕೆ ಓಕೆ, ಬಾಯ್. ಇವಳು ನೋಡಿ, ನನಗೆ ಸರ್ಪ್ರೈಸ್ ಕೊಡಬೇಕಂತ ಹೇಳ್ದೆ ಆಲ್ರೆಡಿ ಇಂಡಿಯಾಗೆ ಬಂದು ಲ್ಯಾಂಡ್ ಆಗಿಬಿಟ್ಟಿದ್ದಾಳೆ. ಡೋಂಟ್ ಮೈಂಡ್, ನಾನು ಅರ್ಜೆಂಟಾಗಿ ಏರ್ಪೋರ್ಟ್ ಹೋಗ್ಬಿಟ್ಟು ಅವಳನ್ನ ಪಿಕ್ ಮಾಡ್ಕೊಂಡು ಬಂದ್ಬಿಡ್ತೀನಿ. ಹಾಂ ವಿವೇಕ್, ನೀವು ಹೋಗಬೇಡಿ, ಮದುಮಗ ಇಲ್ಲೇ ಇರಿ. ಒಳ್ಳೆ ಟೈಮ್ ಅಂತ ಹೇಳ್ತಾ ಇದ್ದೀರಾ, ಈಗಲೇ ಮಾತುಕತೆ ಎಲ್ಲ ಮುಗಿಸ್ಕೊಳ್ಳೋಣ. ಈಗ ವೃಂದಾ ಕೂಡ ನಮ್ಮನೆ ಹುಡುಗಿನೇ ಅಲ್ವಾ? ಅಗಸ್ತ್ಯ ಫ್ರೀ ಇದ್ದಾನೆ, ಹೋಗಿ ಕರ್ಕೊಂಡು ಬರ್ತಾನೆ. ಏನಾಗಸ್ತ್ಯ? ಮಾಮ್, ನಾನು ಅವ್ರು ಯಾರು ಅಂತಲೇ ನಮ್ಗೆ ಸರಿಯಾಗಿ ಗೊತ್ತಿಲ್ಲ. ಹೌ ಕೆನ್ ಐ? ಹಾಂ ಅಗಸ್ತ್ಯ, ಐ ವಿಲ್ ಸೆಂಡ್ ಅವರ್ ಫೋಟೋಸ್. ಸೆಂಡ್. ಅಗಸ್ತ್ಯ ಯಾಕೆ, ಡ್ರೈವರ್ ಇದಾನಲ್ಲ, ಅವನೇ ಹೋಗಿ ಕರ್ಕೊಂಡು ಬರ್ತಾನೆ ಬಿಡಿ. ಬೇಡ ಅತ್ತೆ, ವೃಂದಾ ಈಗ ನಮ್ಮನೆ ಹುಡುಗಿ ಅಲ್ವಾ, ಡ್ರೈವರ್ ಕಳಿಸೋದಕ್ಕಿಂತ ನಮ್ಮನೆಯವರೇ ಹೋಗಿ ಪಿಕ್ ಮಾಡಿದ್ರೆ ಅವಳಿಗೂ ಖುಷಿಯಾಗತ್ತೆ. ಎಷ್ಟೋ ವರ್ಷ ಆದಮೇಲೆ ಇಂಡಿಯಾಗೆ ಬರ್ತಾ ಇದ್ದಾಳೆ. ಅಗಸ್ತ್ಯ ಹೇಗೂ ಫ್ರೀ ಇದ್ದಾನೆ. ಅಗಸ್ತ್ಯ ಪ್ಲೀಸ್ ಹೋಗಿ ಕರ್ಕೊಂಡು ಬಾರೋ. ಓಕೆ ಮ್ಯಾಮ್, ಯೋ ವಿಶ್. ಅಶೋ ಗಣೇಶ, ಚಿತೆನಿದ ಅಪ್ಶಕುನ ಅರ್ಷ್ಟ ಕುಂಕುಮ ಚೆಲ್ಲೋಯ್ತು. ಚಿತೆನೋ ಕೆಟ್ಟ ಸೂಚನೆನೆ ಇರ್ಬೋದು. ಏನ್ ಸೂಚನೆ ಇದು ಗಣೇಶ, ನನಗೆ ಅರ್ಥನೇ ಆಗ್ತಿಲ್ವಲ್ಲ. ಕಾವೇರಿ, ಕಾವೇರಿ ಬೇಗ ರೆಡಿಯಾಗು. ಯಾಕಚ್ಚಿ, ಯಾಕೆ ತಯಾರಾಗಬೇಕು? ಇವತ್ತು ನಮ್ಮ ಅನಿಕ ನೋಡೋದಕ್ಕೆ ಗಂಡಿನ ಕಡೆಯವರೆಲ್ಲ ಬರ್ತಿದ್ದಾರೆ. ನೀನ್ ನಮ್ಮ ಮನೆ ಸೊಸೆ ಅಲ್ವಾ, ನೀನಲ್ಲಿ ಇರಲೇಬೇಕು, ಬಾ. ನಾನು ಯಾಕೆ ಬರ್ಬೇಕಚ್ಚಿ, ಇನ್ನೊಂದು ಹೊಸ ಗಲಾಟೆ ಆಗೋದಕ್ಕ. ಅದು ಅಲ್ಲದೆ ನನ್ನ ಸೊಸೆ ಅಂತ ಅಲ್ಲಿ ಯಾರಿಗೂ ಗೊತ್ತಿಲ್ವಲ್ಲ. ಸುಮ್ಮನೆ ನಿಮ್ಮ ಸಂತೋಷದ ಗಳಿಗೆನ ಹಾಳು ಮಾಡ್ಕೋಬೇಡಿ ಅಜ್ಜಿ, ನೀವೆಲ್ಲ ಆರಾಮಾಗಿರಿ. ನನ್ನನ್ನು ಕರೆದು ಮತ್ತೆ ಹೊಸಾರಾದಂತ ಯಾಕೆ? ಅಯ್ಯೋ ಕಾವೇರಿ, ಅನಿಕಾ ಮದುವೆ ಒಂದು ಆಗ್ಬಿಟ್ರೆ ಅವಳು ಗಂಡನ ಮನೆಗೆ ಹೊರಟೋಗ್ತಾಳಲ್ವಾ, ಆಗ ನಾನು ಸುಮ್ಮನೆ ಇರೋಲ್ಲ. ನೀನೇ ನಮ್ಮನೆ ಸೊಸೆ ಅಂತ ಎಲ್ರಿಗೂ ಅನೌನ್ಸ್ ಮಾಡಿಬಿಡ್ತೀನಿ. ಅದಕ್ಕೆ ನಾನು ತುಂಬ ಖುಷಿಯಾಗಿದ್ದೀನಿ. ನೀನ್ ನೋಡಿದ್ರೆ ಹೀಗೆ ಕಾವೇರಿ, ಈ ಕುಂಕುಮ ಎಲ್ಲ ಚೆಲ್ಲಿ ಹೋಗಿದೆ. ಅಜ್ಜಿ, ಅದು ಪೂಜೆಗೆ ಅಂತ ತಗೊಂಡು ಹೋಗ್ತಾ ಇದ್ದೆ, ಕೈ ಚಾರ್ ಬೀಳಿಸ್ಬಿಟ್ಟೆ. ಅದಕ್ಕೆ ಅಜ್ಜಿ ಒಂಥರ ಆತಂಕ ಆಗ್ತಾ ಇದೆ. ಅದಕ್ಕೆಲ್ಲ ಭಯ ಯಾಕಪ್ಪ, ಏನೂ ಆಗಲ್ಲ. ನೀನು ಧೈರ್ಯವಾಗಿರು, ಇನ್ ಮುಂದೆ ನಿನ್ನ ಲೈಫಲ್ಲಿ ಒಳ್ಳೆ ದಿನ ಸ್ಟಾರ್ಟ್ ಆಗುತ್ತೆ. ನಿನ್ನ ಮತ್ತೆ ಅಗಸ್ತ್ಯನ ಯಾರೂ ದೂರ ಮಾಡೋಕ್ಕಾಗಲ್ಲ.
ನೀವಿಬ್ರು ನನ್ನ ಕಣ್ ಮುಂದೆ ಖುಷಿಯಾಗಿರ್ತೀರ. ನಾನು ಇಲ್ಲೇ ಪಾರ್ಕಿಂಗ್ ಅಲ್ಲಿ ಇದೀನಿ, ಮರೂನ್ ಸೂಟ್ ಹಾಕಿದ್ದೀನಿ. ಅಗಸ್ತ್ಯ, right? Yeah, it's me. Nice to meet you. Same here. Shall we move? Okay. Can I say something? Yeah. You're really smart. Thank you so much. You also looking very beautiful. Oh, really? Thank you so much. By the way, neev yak barak hodre? Nane cab maadkon bartidde. That's okay, Vrinda. ನಾನು ಇವತ್ತು ಫ್ರೀಯಾಗೇ ಇದ್ದೆ. ಆ್ಯಂಡ್ ಹೇಗೂ ಎರಡೂ ಫ್ಯಾಮಿಲಿ ಒಂದು ಫ್ಯಾಮಿಲಿ ಆಗ್ತಾ ಇದೆ ಅಲ್ವಾ? ಯು ಆಲ್ಸೋ ಒನ್ ಅಮಾಂಗ್ ಅಸ್. ಈಗ ನೀವು ನಮ್ಮನೆ ಹುಡುಗಿ ಅಲ್ವಾ? ವಾವ್, ನೈಸ್ ಟು ಹಿಯರ್ ದಿಸ್. ಅದು ಅಲ್ಲದೆ ಮಾಮ್ದು ಸ್ಟ್ರಿಕ್ಟಾಗಿ ಆರ್ಡರ್ ಆಗಿತ್ತು ನಾನೇ ಹೋಗಿ ನಿಮ್ಮನ್ನ ಪಿಕ್ ಮಾಡಬೇಕು ಅಂತ. ಮೋರ್ ಓವರ್, ನಾನು ಬೆಳೆದಿರೋದು ನನ್ನ ಸಿಸ್ ಜೊತೆಗಲ್ವಾ? ಗರ್ಲ್ ಸೇಫ್ಟಿ ಯಾವಾಗಲೂ ಫಸ್ಟ್ ಪ್ರಿಯೋರಿಟಿ ಆಗಿರುತ್ತೆ ನನಗೆ. ವಾವ್, ಐ ಆಮ್ ಇಂಪ್ರೆಸ್ಡ್ ಅಗಸ್ತ್ಯ. ಪ್ರಪಂಚದಲ್ಲಿ ಎಲ್ಲ ಗಂಡು ಮಕ್ಕಳು ನಿಮ್ಮ ಥರ ಇದ್ರೆ ಹೆಣ್ಮಕ್ಳು ಮಧ್ಯರಾತ್ರಿ ಆರಾಮಾಗಿ ಓಡಾಡ್ಬೋದು, ಅದು ಸೇಫ್ ಆಗಿ. ಎಲ್ಲ ಹುಡುಗಿರ್ಗೂ ನಿಮ್ ತರ ಕಂಪಾನಿಯನ್ ಸಿಗ್ಬೇಕು. ಗುಡ್ ಒನ್. ವೆಲ್ಕಮ್ ಓಂ ವೃಂದಾ. ಥ್ಯಾಂಕ್ ಯು ಅಗಸ್ತ್ಯ. ನಿಮ್ಮ ಮನೆ ಅಂತೂ ತುಂಬಾ ಚೆನ್ನಾಗಿದೆ, ನಂಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯ್ತು. ಹೊರಗೆ ನಿಂತು ಹೀಗೆ ಹೇಳಿದ್ರೆ ಹೇಗೆ? ಮನೆ ಒಳಗೆ ಬನ್ನಿ, ಬನ್ನಿ ಹೋಗೋಣ. ಏ ಹಲೋ, ಬಯಲಿ, ನೀನೇ ಬಾ. ಹೇಳಿ ಮೇಡಮ್. ಕಾರಲ್ಲಿ ನನ್ನ ಲಗೇಜ್ ಇದೆ, ಒಳಗೆ ತಗೋ ಬಂದಿಡು.
ವೃಂದಾ, ಎಕ್ಸಾಮ್ ಎಲ್ಲ ಹೇಗ್ ಮಾಡ್ದೆ? ಮೊದ್ಲು ನನ್ ಬ್ರೋ ಮ್ಯಾಟರ್ ಮಾತಾಡೋಣ, ರೆಸ್ಟ್ ಎಲ್ಲ ಆಮೇಲೆ. ಎಂಗೇಜ್ಮೆಂಟ್ ಫಿಕ್ಸ್ ಮಾಡೋಣ ಮತ್ತೆ. ಅನಿಕನ್ಗ್ ಓಕೆ ಅಂದ್ರೆ ನಂದೇನು ಅಬ್ಜೆಕ್ಷನ್ ಇಲ್ಲ. ಇದೇನಿದು, ಇನ್ನು ನನ್ನ ಅತ್ತೆ ಆಗೋರ್ನ ನಾನು ಟೆಸ್ಟ್ ಮಾಡಲ್ವಲ್ಲ? ನನ್ನ ಸಿಸ್ಟರ್ ಟೆಸ್ಟ್ ಮಾಡ್ಬೇಕಾ? ಶಿ ಇಸ್ ಪರ್ಫೆಕ್ಟ್ ಇನ್ ಎವ್ರಿಥಿಂಗ್. ಈ ಸರ್ಟಿಫಿಕೇಟ್ ಬರಬೇಕಾಗಿರೋದು ನನ್ನ ಕಡೆಯಿಂದ. ಎವಿ, ನೀನ್ ಸೆಲೆಕ್ಟ್ ಮಾಡಿರೋ ಹುಡುಗಿ ನನಗೆ ಇಷ್ಟ ಆಗಲ್ಲ.